ಫೋರ್ ಆನ್ ಫೈವ್. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ, ಕಾಂಗ್ರೆಸ್ ವಾಗ್ದಾಳಿಯನ್ನ ಮಾಡ್ತಾ ಇದೆ. ಲೋಕಾಯುಕ್ತ ಸಂಸ್ಥೆ ತನಿಖೆಗೆ ಕೇಳಿದ್ರೆ ರಾಜ್ಯಪಾಲರು ಕೊಟ್ಟಿಲ್ಲ, ಶಶಿಕಲಾ ಜೊಲ್ಲೆ, ನಿರಾಣಿ, ಜನಾರ್ದನ್ ರೆಡ್ಡಿ ಕೇಸ್ಗೂ ಕೂಡ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮೇಲೆ ತನಿಖೆಗೆ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಹೀಗಂತ ಕಾಂಗ್ರೆಸ್ನವರು ಇದೀಗ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಕಾಂಗ್ರೆಸ್ ತೀವ್ರ ರೀತಿಯಾದಂತ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಲೋಕಾಯುಕ್ತ ಸಂಸ್ಥೆ ತನಿಖೆಗೆ ಕೇಳಿದ್ರೆ ರಾಜ್ಯಪಾಲರು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಶಶಿಕಲಾ ಜೊಲ್ಲೆ, ನಿರಾಣಿ, ಜನಾರ್ದನ ರೆಡ್ಡಿ ಕೇಸು ಕೂಡ ಕೊಡ್ಲಿಲ್ಲ. ಕುಮಾರಸ್ವಾಮಿ ಮೇಲೆ ತನಿಖೆಗೆ ಕೇಳಿದ್ರು ಕೂಡ ಕೊಡ್ಲಿಲ್ಲ. ಆದ್ರೆ ಸಿಎಂ ವಿಚಾರದಲ್ಲಿ ಖಾಸಗಿ ವ್ಯಕ್ತಿ ಕೇಳಿದ ತಕ್ಷಣ ಕೊಡ್ತೀರಾ? ಈ ಕೊಟ್ರೆ ಅದಕ್ಕೆ ಏನರ್ಥ ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ನೀವು ತನಿಖಾ ಸಂಸ್ಥೆಗೆ ಗೌರವ ಕೊಡಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನೋಡಿ, ಗವರ್ನರ್ ಯಾವಾಗ, ರಾಜ್ಯಪಾಲರು ಯಾವಾಗ ಸಿದ್ದರಾಮಯ್ಯನವರ ವಿಚಾರವನ್ನ, ಈ ಮೂಡಾ ವಿಚಾರವನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು, ಆಗಿಂದ ಈ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿಂದಿನ ಕೇಸಸ್ಗಳು ಏನಾಯ್ತು, ಯಾಕೆ ರಾಜ್ಯಪಾಲರು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ? ಬಟ್ ಇಷ್ಟು ಸಡನ್ ಆಗಿ, ಇಷ್ಟು ಸ್ಪೀಡ್ ಆಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಕ್ಷನ್ ಅನ್ನು ತೆಗೆದುಕೊಂಡಿದ್ದು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ. ಅದನ್ನೇ ಈಗ ಮತ್ತೊಮ್ಮೆ ಕೇಳಿದ್ದಾರೆ. ಈ ತರ ಅರ್ಜೆಂಟ್ ಆಗಿ ಕೊಟ್ರೆ ಏನಂತ ತಿಳ್ಕೊಳ್ಬೇಕು ನಾವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ತನಿಖಾ ಸಂಸ್ಥೆಗೆ ಗೌರವ ಕೊಡಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಡಿದ್ದಾರೆ. ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ, ಲೋಕಾಯುಕ್ತದವರು ನಾವು ಯಾರೋ, ಈಗ ಅಬ್ರಾಹಿಂ ಕೇಳಿರೋದು ಇಂಡಿವಿಜುವಲ್, ಆದ್ರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ? ಅದಕ್ಕೆ ನಾವು ಕೇಳಿದ್ವಿ, ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು 21ನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ, ಅದಕ್ಕೂ ಕೊಡಲಿಲ್ಲ. ಕುಮಾರಸ್ವಾಮಿಯವರು 23ಕ್ಕೆ ನಡೆದಿರ್ತಕ್ಕಂಥ ಘಟನೆ, ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇರ್, ಅದು ಇಲ್ಲದೆ ಇಲ್ಲಿ ವಿಲ್ವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ 550 ಎಕರೆ ಜಮೀನು ಕೊಡ್ತಾರೆ, ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು, ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ, 23ರಲ್ಲಿ ಕೇಳಿದ್ದಾರೆ, ಅದು ಅವ್ರಿಗೂ ಕೊಟ್ಟಿಲ್ಲ. ಆಯಿತಾ? ಮತ್ತು ನಿರಾಣಿ ಅವರಿಗೆ ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ, ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ. ಆದರೆ ಗವರ್ನರ್ ಅವರು ಅವು ಬಿಟ್ಟು, ಅವೆಲ್ಲವನ್ನೂ ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದಿತ್ತು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ 24 ಗಂಟೆ ಒಳಗೆ ಯಾರೋ ಒಂದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ, ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ, ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ, ನೀವು ರೆಸ್ಪಾಂಡ್ ಮಾಡೋದಿಲ್ಲ, ಇಂಡಿವಿಜುವಲ್ಗೆ ನೀವು ಕೊಡ್ತೀರಿ ಅಂಥೇಳಿ ನಾವು ಅಪಾದನೆ ಮಾಡಿದ್ದೇವೆ. ಈಗಲೂ ಕೂಡ ಅದಕ್ಕೆ ತನಿಖಾ ಸಂಸ್ಥೆಯವರು 2ನೇ ಸಾರಿ ಕೇಳಿದ್ದಾರೆ, ನಾವು ಚಾರ್ಜ್ ಶೀಟ್ ರೆಡಿ ಇದೆ, ಯಾರ ಮೇಲೆ, ಕುಮಾರಸ್ವಾಮಿಯವ್ರ ಮೇಲೆ, ಹಾಗಾಗಿ ನೀವು ಕೊಡಿ, ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಅವು ಕೊಡಬೇಕಲ್ವಾ ಅವರು? ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ,